ಎಲ್ಲ ಕಲಾಭಿಮಾನಿಗಳಿಗೆ ಮನಸ್ಸು ತ್ಯಾಗರಾಜರ ಮನಸ್ಸಿನ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರುವಂಥ ಒಂದು ಸಂಗೀತ ರೂಪಕ ವಿಜಯದಶಮಿ ಎಂದು ಇದುವರೆಗೂ ಎರಡು ತ್ಯಾಗರಾಜರು ಮತ್ತು ಮನಸ್ಸು ಎಂಬ ಎರಡು ಸಂಚಿಕೆ ಅದಕ್ಕಾಗಿ ಟೋಟಲ್ 374 ವಿವಿಧ ವಿಭಾಗಗಳಲ್ಲಿ ನಾನು ನಂಬರ್ ಯಾಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಸರ್ಚ್ ಮಾಡೋದಕ್ಕೆ ಯಾಕಂದರೆ ನಂಬರ್ಗಳು ಕೊಟ್ಕೊಂಡು ಹೋಗ್ತಾ ಇದ್ದೀನಿ ಇದು 374 ಆಯಿತು ಇದುವರೆಗೂ ತ್ಯಾಗರಾಜರ ಮತ್ತು ಮನಸ್ಸು ಅನ್ನೋದು ಅದರಲ್ಲಿ ಪಾರ್ಟ್ 2 ಅದು ಕೊಟ್ಟಿರ್ತೀನಿ ತ್ಯಾಗರಾಜ ಆ್ಯಂಡ್ ಮೈಂಡ್ ಅಂತ ಇನ್ನು ನಾನು ಇದು ಹೊಸದಾಗಿರೋದ್ರಿಂದ ತ್ಯಾಗರಾಜರು ಮತ್ತು ಮನಸ್ಸು ಬ್ಯಾಕೆಟ್ನಲ್ಲಿ ಮೈಂಡ್ ಅಂತ ಶೀರ್ಷಿಕೆ ಕೊಟ್ಟಿರ್ತೀನಿ ಹುಡುಕೋರ್ಗೆ ಅನುಕೂಲ ಆಗುತ್ತೆ ಹೀಗಾಗಿ 375 ಸಂಚಿಕೆ ಮುಂದುವರೆಸ್ಕೊಂಡು ಹೋಗ್ತೀನಿ ನಾನು ಇದರಲ್ಲಿ ಪಾರ್ಟ್ 3 ತ್ಯಾಗರಾಜರ ಮತ್ತು ಮನಸ್ಸು ಅದಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸಿ ಈ ಒಂದು ರೂಪಕನ ಮುಂದುವರ್ಸ್ಕೊಂಡು ಹೋಗ್ತೀನಿ ತ್ಯಾಗರಾಜರು ಮತ್ತು ಮನಸ್ಸನ್ನ ಇಲ್ಲಿ ಒಂದು ನೇರವಾಗಿ ತ್ಯಾಗರಾಜರು ಎಲ್ಲೂ ಮನಸ್ಸು ಕೇಳಿಲ್ಲ ಅಂತೆಲ್ಲ ಹಿಂದಿನ ಸಂಚಿಕೆಗಳು ಹೇಳಿಕೊಂಡು ತಾವು ಎಲ್ಲ ರೀತಿಯಲ್ಲಿ ಎಲ್ಲೂ ಸರಿ ಇಲ್ಲ ಅಂತ ಎಲ್ಲಿ ನಾನು ಸರಿ ಅಂತ ಅವರು ಜಂಬ ಕೊಚ್ಕೊಂಡಿಲ್ಲ ಇದೇ ರೀತಿ ಪದ ಎಲ್ಲೂ ಇಲ್ಲ ಅಷ್ಟು ಹುಡುಕಿದ್ರೆ ಎಲ್ಲರೂ ಒಂದು ಕಡೆ ನಾನು ರಾಮ ಭಕ್ತ ಅಂತ ಹಾ ಕೂಡ ಏನು ಕೂಡ ನಾನು ಅನ್ನೋ ಪದ ನಮ್ಮ ನಿತ್ಯ ಜೀವನದಲ್ಲಿ ನಾವು ನೋಡಿದ್ರೆ ನಾವು ಬರೆದಿರೋ ಕಡೆ ಎಷ್ಟು ಕಡೆ ನಾನು 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 ಅನ್ನೋ ಪದ ಇರುತ್ತೆ ಇವನ್ನು ಒಂದು ಓದ್ತಗೊಳ್ಬೇಕಾದರೂ ಕೂಡ ಐ ಮೈ ಅಂತ ಹಿಂದಿನಲ್ಲಿ ಅಂದರೆ ಈ ನಾನು ಅನ್ನೋದನ್ನ ಎಷ್ಟು ಮಟ್ಟಿಗೆ ಇರಬೇಕು ನಾನು ಅನ್ನೋದಿಲ್ಲದೇ ಇರೋದಕ್ಕಾಗಲ್ಲ ನಾನು ಎಂಬುದು ಮುಖ್ಯ ಅದಕ್ಕೊಂದು ದೇವರನಾಮ ಇದೆ ನಾನು ಎಂಬುದು ಎಲ್ಲಿರಬೇಕು ನಾನು ಎಂಬುದು ಎಲ್ಲಿರಬಾರದು ಅನ್ನೋದಕ್ಕೂ ಅನುಭಾವಿಗಳು ಯಾವುದನ್ನು ಬಿಟ್ಟಿಲ್ಲ ಯಾಕಂದರೆ ಅವರ ಅನುಭವ ಅದರಿಂದ ಅವನ ಅನುಭಾವಿಗಳು ಅನ್ನೋದು ಅವರ ಅನುಭವಕ್ಕೂ ಅದು ಬಂದು ಅವರೂ ಆಗಿದ್ದು ಅವರಿದ್ದಂಥ ಆ ಕಾಲದ ಸಮಾಜದ ಒಳಹೊಕ್ಕು ಸಮಾಜವನ್ನು ಅವರು ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಿ ಆಮೇಲೆ ಅವರು ತಮ್ಮ ತನ ಕೆಲವನ್ನೆಲ್ಲ ಬಿಟ್ಟು ತ್ಯಾಗ ಮಾಡಿ ಅವರಿದ್ದಾಗ ಯಾರೋ ಹೇಳ್ತಾರೆ ತಾವು ಹಾಗಿದ್ದರೆ ಅದು ಹೇಳ್ತಾನೆ ಇರಲಿಲ್ಲ ಈವನ್ ಅವರು ಅದನ್ನು ತಮ್ಮ ವಿಚಾರಗಳನ್ನೇ ತಾವು ಸರಿ ಮಾಡಿಕೊಂಡು ಅದನ್ನೆಲ್ಲ ತಮ್ಮ ಮನಸ್ಸಿಗೆ ಹೇಳಿಕೊಂಡು ಅದನ್ನು ಕೃತಿನಲ್ಲಿ ರಚನೆ ಮಾಡಿಬಿಟ್ಟಿದ್ದಾರೆ ಅದರಿಂದ ತ್ಯಾಗರಾಜರು ತಮ್ಮ ಮನಸ್ಸಿಗೆ ಆದ ಆನಂದ ಹಾಗಿದ್ದಾಗ ಯಾವ ರೀತಿ ಇದ್ದಾಗ ಅವರು ಯಾವ ರೀತಿ ಇದ್ದರು ಅಂದರೆ ತಾವು ಎಲ್ಲ ರೀತಿಯಲ್ಲೂ ಸರಿ ಅಂತ ಎಲ್ಲೂ ಜಂಬ ಕೊಚ್ಕೊಳ್ಳದೇ ಇದ್ದಾಗ ಜಂಬ ಕೊಚ್ಕೊಂಡ್ರೆ ಯಾವಾಗಲೂ ಐ ಆಮ್ ರೈಟ್ ಅಂತ ಯಾವಾಗ ನಾವು ನಿತ್ಯ ಜೀವನದಲ್ಲಿ ನಾನು ಯಾವತ್ತೂ ಹಾಗೆಲ್ಲ ಮಾಡೋದೇ ಇಲ್ಲ ಏನು ತಲೆ ಕುಯ್ದಿಟ್ಟರು ಸೊರೆ ಬುರುಡೆ ಅನ್ನೋದು ಕೆಲವರು ಇರುತ್ತೆ ಅವ್ರ ಜೊತೆ ಯಾರೂ ವಿತಂಡವಾದ ಮಾಡೋಕ್ಕೆ ಹೋಗಲ್ಲ ಅದು ಕುತರ್ಕ ಅದು ಸುಮ್ಮನೆ ಮನಸ್ಸಿಗೆ ಕ್ಲೇಶ ಅಂದ್ಬಿಟ್ಟು ಎಲ್ಲಕ್ಕೂ ಸರಿ ನೀನೇ ಸರಿ ನೀನೇ ಸರಿ ಅಂದ್ಬಿಡ್ತೀವಿ ನಾವು ಎಷ್ಟೋ ಮನೆಗಳಲ್ಲಿ ಹಾಗಾಗುತ್ತೆ ತಂದೆ ತಾಯಿಗಳು ಅಪ್ಪ ಮಗ ಗಂಡ ಹೆಂಡತಿ ಆವಾಗ ಯಾರು ಒಬ್ಬರು ಸೋಲ್ಬೇಕು ಅಂತಾರೆ ನೋಡಿ ಇದ್ರಲ್ಲಿ ಇಲ್ಲೂ ಒಂದು ಯಾರು ಒಬ್ಬರು ಸೋಲ್ಬೇಕು ಅಂದರೆ ಯಾರು ಸೋಲೋದು ಅನ್ನೋದು ಆ ಸೋಲು ಈ ಸೌಲ್ಗೆ SOUL ಈ ಆತ್ಮಕ್ಕೆ ಯಾರು ಸೋಲ್ಬೇಕು ಅನ್ನೋದು ನಮ್ಮ ಸೌಲಿಗೆ ನಾವು ಅರ್ಥ ಮಾಡಿಸ್ಬೇಕು ಇದು ನೀನೇ ಯಾಕೆ ಸೋಲ್ಬಾರ್ದು ನಾವು ಪ್ರಶ್ನಿಸ್ಬಾರ್ದು ಅದ್ರ ಬದಲು ಈಸಿ ಯಾವಾಗ ಯಾವುದು ಅಂದರೆ ನಾವೇ ಸೋತ್ಕೊಳ್ಳೋದು ಸೊ ನಾವು ಹೇಳ್ತೀವಿ ಫೇಲ್ಯೂರ್ ಇಸ್ ದಿ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಗೆಲುವು ನಿಜವಾಗಲೂ ಇದು ಸೈಕಲಾಜಿಕಲ್ಲೇ ಆಗಿ ಎಲ್ಲ ವೈಜ್ಞಾನಿಕ ಇವರು ಹೇಳಿರೋದೇನು ಅಂದರೆ ನಮ್ಮ ಮನಸ್ಸು ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ ನಾವು ತರ್ಕದಿಂದ ಗೆಲ್ಲಕ್ಕೆ ಹೋಗಬಾರ್ದು ಅದು ತರ್ಕ ಏನಾಗುತ್ತೆ ಗೆಲುವು ಸಿಗ್ಬೋದು ಮಾತಿನ ಬರದಲ್ಲಿ ಮಾತಿನಲ್ಲಿ ಇನ್ನೊಬ್ಬರು ಆದರೆ ಮನಸ್ಸಿಗೆ ಅದು ನೆಮ್ಮದಿ ಕೊಡೋದಿಲ್ಲ ಅದು ನಿಜ ಅದು ಅವ ಯಾಕೆಂದರೆ ನಮ್ಮ ಮನಸ್ಸು ಗೊತ್ತಿರುತ್ತೆ ಯಾಕಂದರೆ ಮಾತು ಬಲ್ಲೋನು ಅದರ ಬದಲು ಆಯಿತು ಮನಸ್ಸು ಇದರಿಂದ ಏನು ಸಾಧನೆ ಮಾಡೋದು ಇದು ಯಾವ ದೇಶ ಗೆಲ್ಲಕ್ಕೆ ಹತ್ರ ಮಾಡಬೇಕಾ ನೀನೇ ಸರಿ ಅನ್ನೋದು ಅಂತ ಇದೆಯಲ್ಲ ಅದು ಬಹಳದಕ್ಕೆ ನಿಜವಾಗ್ಲೂ ಅದು ಒಂದು ಮಹಾಶಕ್ತಿನೇ ಹಂಗೆ ನೋಡ್ಕೋದ್ರೆ ನೀನು ನಾನೇ ಗೆಲ್ಲಬೇಕು ಅಂತ ಹೋಗೋದು ಕೆಲವು ಸತಿ ಈ ಮೂರ್ಖತನದ ಪರಮಾವಧಿ ಅಂತ ತ್ಯಾಗರಾಜರು ಹಲವಾರು ಕೃತಿಗಳಲ್ಲಿ ಬೇರೆ ಅನುಭವಿಗಳು ಹೇಳಿದ್ದಾರೆ ಅದರಿಂದ ಜಂಬ ಕೊಚ್ಕೊಳ್ತೇನೆ ಎಸ್ ಆಯಿತು ನಾನು ಎಲ್ಲರಂತೆ ನಾನು ಒಬ್ಬ ಅಂತ ಅಂದ್ಕೊಂಡಾಗ ಆಗೋ ಆನಂದ ನಾ ಎಲ್ರಿಗಿಂತ ಮೇಲೂ ನಾನೇ ಹೆಚ್ಚು ಅಂದಾಗ ಜವಾಬ್ದಾರಿನೂ ಜಾಸ್ತಿ ಹಾಗಿರೋಕ್ಕೆ ಸಾಧ್ಯವೂ ಇಲ್ಲ ಹಾಗಿರೋಕ್ಕೆ ಪ್ರಕೃತಿ ಮಾತೆ ಬಿಡೋದೂ ಇಲ್ಲ ಸೊ ಹೀಗಿದ್ದು ಇಷ್ಟು ಗೊತ್ತಿರುವಾಗ ಅದ್ರ ಬದಲು ಒಂದು ಲೆವೆಲಲ್ಲಿ ನಾವು ಇದ್ಕೊಂಡು ನಮ್ಮನ್ನ ನಾವು ಹೇಳ್ತಾರೆ ಬಡವ ನಿಮ್ಮ ಬಡಗ್ದಂಗೆ ಇರುವಂಥ ಒಂದು ಗಾದೆ ಹೇಳ್ತಾರೆ ನಾವು ವಿ ಶುಡ್ ನೋ ಅವರ್ ಲಿಮಿಟ್ಸ್ ವಿ ಶುಡ್ ನೋ ವಾಟ್ ನಮ್ಮ ಶಕ್ತಿ ಏನು ಅನ್ನೋದನ್ನೇ ಅವರು ಇಲ್ಲಿ ಭಾಳ ವಿಚಾರವಾಗಿ ಹೇಳಿದ್ರು ಉಪದೇಶ ಮಾಡಲು
ಹಾತೊರೆಯುವ ಬುದ್ಧಿ ಕೂಡ ತ್ಯಾಗರಾಜರ ಮನಸ್ಸಿನಲ್ಲಿ. ನಾವೆಲ್ಲರೂ ನಿತ್ಯ ಜೀವನದಲ್ಲಿ ಯಾರೋ ಮಹಾನುಭಾವರು ಮಾಡ್ತಾರಷ್ಟೇ, ನಾವೆಲ್ಲ ಲೆಸ್ಸರ್ ಮಾರ್ಟಲ್ಸು. ನಾವೆಲ್ಲರಿಗೂ ಬುದ್ಧಿ ಹೇಳೋಕ್ಕೆ ಹೋದಾಗ ಅಕಸ್ಮಾತ್ ತಿರ್ಕೊಂಡು ಕೇಳಿದ್ರೆ ಯಾರು ಕೇಳೋದೂ ಇಲ್ಲ ಅಂತ ಇಟ್ಕೊಳ್ಳ, ಯಾವ ಅವ್ರು ಹೇಳೋದು ಹೇಳ್ಕೊಳ್ಳಿ, ಅದಕ್ಕೆ ಬೆಲೆನೂ ಇರೋಲ್ಲ. ಫಸ್ಟು ಯಾರು ಎದ್ದೆದ ಆ ಥರದ ಶ್ರೇಷ್ಠ ತತ್ರ ದೇವೋ ಇತರೇ ಜನ. ನಾವು ಆಚರಣೆಯಲ್ಲಿ ಇದ್ಬಿಟ್ರೆ ಬುದ್ಧಿನೇ ಹೇಳಬೇಕಾಗಿಲ್ಲ, ತಾನಾಗೇ ಎಲ್ಲರೂ ನೋಡಿಕೊಂಡು ಅದನ್ನು ಆ ಮಾರ್ಗನ ಅನುಸರಿಸ್ತಾರೆ. ಅಂತಹ ಅವರೆಲ್ಲ ಕೂಡ ಸನ್ಮಾರ್ಗಿಗಳು ಅಂತ ಹೇಳೋದು. ತ್ಯಾಗರಾಜಾದಿಗಳು ಇವರೆಲ್ಲ ಅವರು ತಾವು ಆಗ ನಡ್ಕೊಂಡು ನೋಟೋದ್ರು ಆಗಲೂ ಕೂಡ. ಅದರಿಂದ ನಾವು ಇಂದು ಕೂಡ ಪುರಂದರದರು ಕನಕದಾಸರ ಕೃತಿಗಳ ಮೂಲಕನೂ ಅವರನ್ನ ಸ್ಮರಿಸ್ತೀವಿ. ಅವರು ನಮಗೊಂದು ದಾರಿ ದೀಪವಾಗಿದ್ದಾರೆ, ಒಳ್ಳೆ ಸನ್ಮಾರ್ಗಿಗಳಾಗಿದ್ದಾರೆ, ಒಂದೇ ಒಳ್ಳೆ ಮಾರ್ಗದಲ್ಲಿ ನಡೆದು ತೋರಿಸ್ತವರು. ಅಂತಹ ಮಹಾನುಭಾವರನ್ನ ಅದು ತ್ಯಾಗರಾಜರ ಮನಸ್ಸಿನಲ್ಲಿ ಇರಲಿಲ್ಲ. ಹಾಗಾಗಿ ಅಂತ ಅಲ್ಲಿ ಒಂದು ಕೃತಿಯಲ್ಲಿ ನಾವು ವಿಚಾರಿಸ ಅವರು ಹೇಗಿದ್ದರು ಅನ್ನೋದಕ್ಕೆ ಒಂದು ಆಂದೋಳಿಕ ಅಂತ ಒಂದು ರಾಗ, ಭಾಳ ಅಪರೂಪ ರಾಗ. ಇನ್ನು ಅದಕ್ಕೆ ಇನ್ನೊಂದು ಹೆಸರು ಮಯೂರ ಧ್ವನಿ ಅಂತಲೂ ಇದೆ. ಎರಡೂ ಸರಿ ಹೋಗುತ್ತೆ. ಮಯೂರ ಧ್ವನಿ ರಾಗ ಇದು ರಾಗ ಸುಧಾರಸ ಅಂತ ಒಂದು ಕೃತಿ. ಈ ಕೃತಿಯಲ್ಲಿ ಸಂಗೀತಾನಂದವನ್ನು ಅವರು ಸಂಗೀತದ ಆನಂದ ಸಂಗೀತದಿಂದ ಏನು ಆನಂದ ನೀಡುತ್ತೆ. ತ್ಯಾಗರಾಜರು ನಮಗೆ ಇನ್ನೊಂದು ರೀತಿಯಲ್ಲಿ ಬಹಳ ಪ್ರಸ್ತುತ ಆಗ್ತಾರೆ. ಯಾಕೆಂದರೆ ಅವರು ಬರೀ ಗದ್ಯ ಮಾಡಿಲ್ಲ, ಸಂಗೀತದ ಮೂಲಕ ಅವರ ಕೃತಿಗಳನ್ನು ಸೊ ಅದರಿಂದ ಏನಾಗುತ್ತೆ ಅದರಲ್ಲಿ ಮನಸ್ಸಿಗೆ ಸಂಗೀತ ಕೊಡೋ ಆನಂದನ ಅವರು ಅನುಭವಿಸಿ ಅವರು ಅಲ್ಲಿ ಹೇಳ್ತಾರೆ. ಸಂಗೀತ ಆನಂದವನ್ನು ಅಮೃತಕ್ಕೆ ಹೋಲಿಸಿ ಆ ಮಹದಾನಂದದಿಂದ ದೊರಕುವ ಫಲಗಳ ಪಟ್ಟಿಯನ್ನು ನೀಡ್ತಾರೆ. ಅವರು ದೊಡ್ಡ ಪಟ್ಟಿ ಕೊಡ್ತಾರೆ ಅವರು. ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಯಾಗ ಯಜ್ಞ ಧ್ಯಾನ ದಾನ ಇವುಗಳೆಲ್ಲದರಿಂದ ಬರುವ ಫಲವನ್ನು ಓಂಕಾರಮಯವಾದ ಸಪ್ತಸ್ವರಗಳಿಂದ ಕೂಡಿದ ನಾದೋಪಾಸನೆಯಿಂದ ಪಡೆದು ಜೀವನ್ಮುಕ್ತರಾದರು ತ್ಯಾಗರಾಜರು. ಅದು ತಮ್ಮ ಮನಸ್ಸಿಗೆ ಆದ ಆನಂದ ಅನುಭವವನ್ನು ತಿಳಿಸಿದ್ದಾರೆ. ಈ ಆಂದೋಳಿಕ ರಾಗದ ಪಲ್ಲವಿ ಭಾಗ ಮಾತ್ರ ನಾನು ಹೇಳ್ತೀನಿ. ಅದು ರಾಗಸುಧಾರಸ ಪಾನಮು ಚೇಸಿ ರಾಜಿಲ್ಲವೇ ಓ ಮನಸ ಅಷ್ಟೆ ಅಷ್ಟನ್ನು ರಸಂ ಪಾನಮುಚೇಸಿ ರಾಜಿಲ್ಲವೇ ಓ ಮನಸ ರಾಗಸುದ ರಸ. ಇದು ತುಂಬ ವ್ಯಾಖ್ಯಾನ ನೋಡಿ ಇವರು ಹೇಳುವಾಗಲೇ ರಾಗಸುದ ರಾಗ ಅಂದರೆ ಎರಡು ಮೂರು ಅರ್ಥದಲ್ಲಿ ಬರುತ್ತೆ. ರಾಗ ಅಂದರೆ ಪ್ರೀತಿ, ದೇವರ ಮೇಲೆ ಭಕ್ತಿ ಪ್ರೀತಿ. ಇವರು ಒಂಥರ ಕಾಂತ ಸಂಹಿತೆ ಅಂದರೆ ರಾಮ ಇವರು ಸರ್ವಸ್ವ ರಾಮನ ಇವರು ಸೀತೆಯಾಗಿ ರಾಮನ ನಾನು ಸೀತೆ ನೀನು ರಾಮ ಅಂತ ಒಂದು ಒಂದು ರೀತಿ ಆರೋಪ ಮಾಡಿಕೊಂಡು ಕೆಲವು ವೃತ್ತಿಗಳು ರಚಿಸಿದ್ದಾರೆ. ಅದೆಷ್ಟು ಅಂದರೆ ರಾಮ ಸೀತೆಯರ ಒಂದು ಸುಮಧುರ ಬಾಂಧವ್ಯವನ್ನು ಶುದ್ಧಪಡಿಸೋಕ್ಕೋಸ್ಕರ ಆ ಥರ ಮಾಡ್ಕೊಂಡಿರ್ತಾರೆ. ಇಲ್ಲಿ ಕೂಡ ರಾಗ ಸುಧಾರಸ ಅಂತ ಹೇಳ್ತಾರೆ. ಅಮೃತಕ್ಕೆ ರಾಗ ಅನ್ನೋದಿದೆಯಲ್ಲ ಪ್ರೀತಿ, ನಿತ್ಯ ಜೀವನದಲ್ಲೂ ಅಷ್ಟೇ ಎಲ್ಲೂ ಪ್ರೀತಿಯಂ ಪ್ರೀತಿಯಂ ಗೆಲ್ಲುವುದೇ ಮರ್ಮ ಅಂತ. ಪ್ರೀತಿಯನ್ನು ಗೆಲ್ಲಬೇಕಾದ್ರೆ ಪ್ರೀತಿಯಿಂದಲೇ ಅಷ್ಟೇ, ನಾಟ್ ಬೈ ಎನಿ ಅದರ್ ಮೆಟೀರಿಯಲ್ ವೆಲ್ತ್. ಅದನ್ನು ರಾಗ ಸುಧ ರಸ ಅದನ್ನು ಪಾನಮು ಜಯಸಿ ಅದು ನೋಡಿ ಎಷ್ಟೇ ಅಷ್ಟನ್ನೇ ಬಿಟ್ಟು ಹೇಗೆ ಡೈಲ್ಯೂಟ್ ಮಾಡಿಬಿಟ್ಟು ಅದನ್ನ ಒಂದು ಒಳ್ಳೆ ಅಮೃತ ಪಾನ ಮಾಡ್ದ ಹಾಗಿದ್ರೆ ಅದು ಮೈಯಲ್ಲಿ ಪ್ರತಿಯೊಂದು ಬ್ಲಡ್ಡಿನ ರಕ್ತ ಕಣ ಕಣ ಕಣಗಳಲ್ಲೂ ಪ್ರೀತಿ ಅನ್ನೋದಿರುತ್ತೆ ಅನ್ನೋದನ್ನು ಹೇಳೋಕ್ಕೋಸ್ಕರ ಚೇಸಿ ರಾಜಿಲ್ಲವೇ ಓ ಮನಸ ಹಾಗೆ ಮಾಡಿದಾಗ ನಿಂಗೆ ಆಗೋ ಒಂದು ಆನಂದ ಅಲ್ಲೂ ಅಷ್ಟೇ ರಾಜಿಲ್ಲವೇ ಓ ಮನಸ ಅನ್ನೋದಕ್ಕೂ ಭಾಳ ವ್ಯಾಖ್ಯಾನ ಬೇಕಾಗುತ್ತೆ. ಅದು ಹೇಳ್ದೇನೆ ಇದೇ ಅರ್ಥ ಬರುವ ಇನ್ನೂ ಒಂದು ಹಾಗೂ ಎರಡು ಮನಸ್ಸು ಎಂಬ ಪದವಿರುವ ತ್ಯಾಗರಾದರೆ ಇನ್ನೂ ಹಲವಾರು ಕೃತಿಗಳಿದ್ದಾರೆ. ಅದರಲ್ಲಿ ಒಂದು ಈಗಾಗಲೇ ನಿಮಗೆ ಸ್ವರರಾಗ ಸುಧಾರಸ ಶಂಕರಾಭರಣದ್ದು ಹೇಳಿದೆ. ಇನ್ನೊಂದು ಸಂಗೀತ ಶಾಸ್ತ್ರಜ್ಞಾನಮು ಅಂದರೆ ಸಂಗೀತ ಶಾಸ್ತ್ರಜ್ಞಾನ ಎಷ್ಟು ಮನಸ್ಸಿಗೆ ಆನಂದ ಸಿಗುತ್ತೆ ಅನ್ನೋದನ್ನೇ ಮುಖಾರಿ ರಾಗದಲ್ಲಿ ಹೇಳಿದ್ದಾರೆ. ಆಮೇಲೆ ಸಂಗೀತ ಜ್ಞಾನಮು ಭಕ್ತಿ ಬಿನ ಅದೊಂದು ಧನ್ಯಸಿ ರಾಗದಲ್ಲಿ ಒಂದು ಹಾಡಿದ್ದಾರೆ.
ನಂತರ ಇನ್ನೊಂದು ಎಲ್ಲರೂ ನಿತ್ಯ ಜೀವನದಲ್ಲಿ ಮಾಡಬೇಕಾದಂಥ ಕೆಲವು ನಾನು ವಿವರವಾಗಿ ಹೇಳ್ತೇನೆ. ನಿಧಿ ಚಾಲಸುಕಮ ಅನ್ನೋದರಲ್ಲಿ ಕಲ್ಯಾಣಿಯ ನಿಧಿ ಚಾಲಸುಕಮ ಕೃತಿಯಲ್ಲಿ ನಿಷ್ಕಾಮ ಕರ್ಮಯೋಗಿ ತ್ಯಾಗರಾಜರು ನೋಡಿ, ತ್ಯಾಗರಾಜರಿಗೆ ಎಷ್ಟು ರೀತಿ ಬಿರುದು ಕೊಡ್ಬೋದು ಅಂದರೆ ನಿಷ್ಕಾಮ ಕರ್ಮಯೋಗಿ ಅನ್ನೋದು. ನಾವು ಕರ್ಮದ ಫಲವನ್ನು ನಾವು ಇಷ್ಟಪಡ್ತೀವಿ ಕೆಲವಕ್ಕೆ ಕೆಲಸ ಮಾಡೋದು, ಆದರೆ ತ್ಯಾಗರಾಜರು ಕೆಲಸ ಮಾಡೋದಷ್ಟೇ ಅವರಿಗೆ. ಈ ಥರ ಕೃತಿ ರಚನೆ ಮಾಡೋದು ರಾಮಭಕ್ತಿ ಅಷ್ಟೇ, ಇನ್ನೊಬ್ಬರ ಮನಸ್ಸಿಗೆ ನೋಯಿಸೋದೇ ಆಗಲಿ, ಇನ್ನೊಬ್ರಿಗೆ ಉಪದೇಶ ಮಾಡೋದು ಏನೂ ಇಲ್ಲ ಅವರಿಗೆ. ಅವರ ಅವತಾರ ಆಗಿರೋದು ಅವರು ನಾರದರ ಅವತಾರ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ನಿತಿ ಜಾಲ ಸುಖಮ ಕೃತಿಯಲ್ಲಿ ನಿಷ್ಕಾಮ ಕರ್ಮ ಯೋಗಿ ತ್ಯಾಗರಾಜರು ತಮ್ಮ ಮನಸ್ಸನ್ನು ತಾವೇ ಇಲ್ಲಿ ಎಲ್ಲ ಈ ರೀತಿ ಪ್ರಶ್ನಿಸ್ತಾರೆ. ಏನಂತ ಅಂದರೆ, ಐಶ್ವರ್ಯದಿಂದ ಅಂದರೆ ನಿಧಿಯಿಂದ ಅತ್ಯಂತ ಸುಖ ದೊರೆಯುತ್ತೋ ಅಥವಾ ಶ್ರೀರಾಮನ ಸನ್ನಿಧಿಯಿಂದ? ಇಲ್ಲಿ ನಮ್ಮ ಶ್ರೀರಾಮನ ಸನ್ನಿಧಿ ಅಷ್ಟೇ ಅವ್ರು ಕೇಳೋದು. ನಿಧಿ ಸನ್ನಿಧಿ ಎಷ್ಟು ಚೆನ್ನಾಗಿ ಅದು ಒಂದು ಪ್ರಾಸಾನು ಬರಬೇಕು. ಅದು ಅಂಥ ಮಹಾನುಭಾವರಿಗೆ ಮಾತ್ರ ಅಂಥ ಸಾಹಿತ್ಯ ಯಾಕೆಂದರೆ ಅನುಭವದಿಂದ ಬರೋ ಒಂದು ಅನುಭವಾಮೃತ. ಅದೇ ರಾಗ ಸುಧಾ ರಸ ಪಾನ ಮುಚ್ಚಿಸಿ ಮಾಡಿದವ್ರಿಗೆ ಮಾತ್ರ ಇಂಥ ಒಂದು ರಾಮನ ಸನ್ನಿಧಿ ಇಂಥದ್ದು ವಿಚಾರ ಹೊಳೆಯುತ್ತೆ ಅವರಿಗೆ. ಐಶ್ವರ್ಯದಿಂದ ಅಥವಾ ನಿಧಿಯಿಂದ ಅತ್ಯಂತ ಸುಖ ದೊರೆಯುತ್ತೋ ಅಥವಾ ಶ್ರೀರಾಮನ ಸನ್ನಿಧಿಯಿಂದಲೋ? ಈ ಪ್ರಶ್ನೆ ನಾವು ಅವರು ಎತ್ತಿರೋದನ್ನು ನಾವು ಕೇಳ್ಕೋಬೇಕಾಗುತ್ತೆ. ಎಷ್ಟೋ ಜನ ನಾವೇ ಇಷ್ಟೊಂದು ಮನೆಗಳು, ಮಠ, ದುಡ್ಡು, ಕಾಸು, ಐಶ್ವರ್ಯ, ಅಂತಸ್ತು, ಗೋಲ್ಡು, ನವರತ್ನಗಳು, ಲಾಕರ್ಗಳು, ಇವು ನಿಜಾಗ್ಲೂ ಖಂಡಿತ ಯೋಚನೆ ಮಾಡುವಂಥ ಸಂದರ್ಭ ಈಗ. ಎಷ್ಟೋ ಜನ ಈಗ ಏನೇನು ಆ ಥರದ್ದೆಲ್ಲ ಮಾಡ್ಕೊಂಡು ಎಲ್ಲೆಲ್ಲಿದ್ದಾರೆ, ಏನೇನು ಅನುಭವಿಸ್ತಿದ್ದಾರೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ, ಮುಂಚೆ ಮೆರೆದವರೆಲ್ಲ ಏನಾಗಿದ್ದಾರೆ. ಈ ಆ ಕಾಲ ಬೇಡ ಸ್ವಾಮಿ, ತ್ಯಾಗರಾಜರ ಕಾಲ ಬೇಡ, ಈಗ 21ನೇ ಶತಮಾನದ 2020 ಅಕ್ಟೋಬರ್ ತಿಂಗಳವರೆಗೂ ನೋಡ್ಕೊಂಬಂದರೆ ಎಂತೆಂಥವ್ರಿಗೆ ಏನೇನಾಗಿದೆ ಅನ್ನೋದು ನಮ್ಮ ಯೋಚನೆಗೆ ಬಿಟ್ಟಿದ್ದು. ಅದರಿಂದ ತ್ಯಾಗರಾಜರು ಇಂದು ಪ್ರಸ್ತುತ ಆಗಿರೋದು ಅವರು ಹೇಳಿರುವ ಒಂದು ಈ ಪ್ರಶ್ನೆ. ಐಶ್ವರ್ಯದಿಂದ ಅತ್ಯಂತ ಸುಖ ದೊರೆಯುತ್ತೋ ಅಥವಾ ಶ್ರೀರಾಮನ ಸನ್ನಿಧಿಯಿಂದಲೋ, ಇದರಲ್ಲಿ ಯಾವುದು ಶಾಶ್ವತ, ಯಾವುದು ಸುಖ ನೀಡುತ್ತೆ ಎಂದು ಮನಸ್ಸೇ ನೀನೂ ಹಾಗೂ ನೀನೇ, ಎರಡು ಪದ ಉಪಯೋಗಿಸು, ನೀನು ಹಾಗೂ ನೀನೇ ಯೋಚಿಸು ಎಂದು ತಮ್ಮ ಜೀವನದಲ್ಲಿ ಆ ರೀತಿಯ ಒಂದು ಸಂದರ್ಭ ಬಂದು ಸಂಕಟಕ್ಕೆ ಸಿಲುಕಿದಾಗ ಈ ಕೃತಿ ರಚಿಸಿದ್ದಾರೆ. ನೋಡಿ, ಸುಮ್ಮನೆ ಏನೋ ಹೇಳಿಲ್ಲ, ಅವ್ರಿಗೊಂದು ಆಫರ್ ಬಂತು, ಆ ರೀತಿ ಒಂದು ಆಫರ್ ಬಂತು ಅದು ಇಲ್ಲಿ ಹೇಳಿಲ್ಲ. ಅವರ ಕಾಲದಲ್ಲಿದ್ದಾಗ ಮಹಾರಾಜ ತ್ಯಾಗರಾಜರ ಬಗ್ಗೆ ಚೆನ್ನಾಗಿ ಕೇಳಿ ತಿಳ್ಕೊಂಡು ನಮ್ಮ ಆಸ್ಥಾನಕ್ಕೆ ಬಂದು ನೀವು ಹಾಡಿ ಅಂತ ಹೇಳಿದಾಗ ಶಿಷ್ಯರು ಬಂದು ಹೇಳ್ತಾರೆ, ಹೇಳಿ. ಯಾಕಂದರೆ ಅವ್ರ ಹೂ ಬಡತನ ಇತ್ತು ನೋಡಿ, ಇದು ಬಹಳ ಮುಖ್ಯ. ಶ್ರೀಮಂತರೇನಾಗಿರಲಿಲ್ಲ, ವಿಪರೀತ ಬಡತನ, ಆದರೂ ಕೂಡ ಅವರು ಅವಾಗೆ ಇದು ಈ ಕೃತಿ ಬಂದಿದ್ದು. ಯಾವುದು? ನಿಧಿ ಚಾಲ ಸುಖಮ. ಯಾಕಂದರೆ ಅದ್ರ ಕೇಳ್ಕೊತಾರೆ, ಮನಸ್ಸಿಗೆ ಕೇಳ್ಕೊತಾರೆ. ನನಗೆ ಹೋದರೆ ಮಹಾರಾಜನ ಹತ್ರ ಹೋದರೆ ನಾನು ಆಸೆ ಅವನೇ ಅವರೇನೋ ಕೊಡ್ತಾರೆ, ಕೊಡದೇ ಇರೋದಿಲ್ಲ ನಮ್ಮ ಸ್ಥಿತಿ ನೋಡಿ. ಆವಾಗ ಅವ್ರನ್ನೂ ನಾವು ಹೊಗಳಬೇಕಾಗತ್ತೆ, ಮಹಾರಾಜನ ನಮಸ್ಕಾರ ಮಾಡಬೇಕಾಗುತ್ತೆ. ಈ ತಲೆ ಅಥವಾ ಈ ಮನಸ್ಸು ರಾಮನ ಸನ್ನಿಧಿಯಲ್ಲಿ ನಮಸ್ಕಾರ ಮಾಡಿ ಕೇಳಿದ್ರೆ ಅವನ್ನೇ ಕೇಳ್ಕೊತೀನಿ. ನಿಜ ಅದು, ಕೆಲವರು ಇರ್ತದೆ ಹಿರಿಯರು, ಕೆಲವರು ಮನಸ್ಸು ನಾನು. ಆಮೇಲೆ ಈ ಕಾಲದಲ್ಲಿ ಏನೇ ಎಷ್ಟೇ ಬಡವರಾಗಿದ್ದರು ತಂದೆ ತಾಯಿಗಳು, ನಾನು ಏನೇ ಆಗಲಿ ನನ್ನ ಮಗನ ಬೇಡೋದಿಲ್ಲ ಅಂತಾರೆ. ಅದು ಅವ್ರಿಗೆ ಮತ್ತು ಮಕ್ಕಳನ್ನೇ ಅವನಿಗೆ ಎಷ್ಟೇ ಕೋಟ್ಯಾಧೀಶರಾಗಿರ್ಬೋದು, ನನಗೆ ಬರೋ ಒಂದು 1,000 ರೂಪಾಯಿ ಪೆನ್ಷನ್ನೇ ಸಾಕು, ನಾನು ಅವನ ಮುಂದೆ ಕೈ ಒಡ್ಡೋದಿಲ್ಲ. ಇಂಥ ಮಹಾನ್ ಭಾವಗಳು ಈ ಕಾಲದಲ್ಲೂ ಇದ್ದಾರೆ. ನಾವು ಓದಿಸಾಯಿತು, ಅವ್ರನ್ನ ಕೆಲಸ ಮದುವೆ ಮಾಡಾಯಿತು, ಕೆಲಸಕ್ಕೆ ಸೇರಿಸಾಯಿತು, ಅವರಾಗೆ ಕೊಟ್ಟರು ಅವರು ಎಷ್ಟೋ ಜನ ನಾನು ನೋಡಿದ್ದೀನಿ, ಅವರು 3 ಕಾಸನ್ನು ಕೊಟ್ಟಿದ್ದನ್ನ ಇಟ್ಟು ಬಿಡ್ತಾರೆ. ನಾನು ಬ್ಯಾಂಕಲ್ಲಿ ಕೆಲಸ ಮಾಡಿದ್ರು 1 ಪೈಸೆ ಅದನ್ನು ಇನ್ನೂ ವೃದ್ಧಿ ಮಾಡಿ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಡ್ತಾರೆ ಹೊರತು ಅವರು ಅದರಲ್ಲಿ 1 ಕಾಸು ತಿಂದೇ ಇರುವಂಥ ಮಹಾನ್ ಭಾವಗಳು ಈ ಕಾಲದಲ್ಲಿ. ಅಂದರೆ ಅರ್ಥ ಏನು ಅಂದರೆ ಆತ್ಮವಿಶ್ವಾಸ, ಆತ್ಮಾಭಿಮಾನ ಅಂತ ಇರುವಂಥ ಇದ್ದಾರೆ. ಆ ಕಾಲದಲ್ಲಿ ಇದ್ದರು, ಈ ಕಾಲದಲ್ಲೂ ಇದ್ದಾರೆ ನಾವು ಕಂಡಾಗಿ. ಯಾಕೆ ಈ ಮಾತು ಇಲ್ಲಿ ಬರುತ್ತೋ ಅಂದರೆ, ಜೀವನದ ಒಂದು ರೀತಿ ಸಂದರ್ಭ ತ್ಯಾಗರಾಜರಿಗೆ ಬಂದಾಗ ಈ ರಚನೆಗಳೆಲ್ಲ ಆಗೋದೇನು ಅಂದರೆ, ಇಂತಹ ರಚನೆಗಳು ಅವರೇ ಸ್ವತಃ ಅನುಭವಿಸ್ದಾಗ ನಿಜವಾದ ಸುಖ. ಆ ರೀತಿಯ ಒಂದು ಸಂದರ್ಭ ಸಂಕಟಕ್ಕೂ ಸಿಲುಕಿದ್ದರು. ಕೆಲವು ಸತಿ ಅವಶ್ಯಕತೆ ಇರುತ್ತೆ, ಯಾರನ್ನಾರು ಕಾಡಿ ಬೇಡಿ ಕೊಂಡಾಡ್ಬಿಡೋಣ ಅಂತ, ಕೆಲವರು ಬೇಡ
ಒಂದು ದಿವಸ ಮುಂದಕ್ಕೆ ಹಾಕ್ತಾರೆ ನೋಡೋಣ. ಇವತ್ತು ಬೇಡ, ಕೇಳಿಬಿಟ್ಟು ಕೈ ಒಡ್ಬಿಟ್ಟು ಅಯ್ಯೋ ಅನ್ನಿಸ್ಕೋಬಾರ್ದು ಅಂತ ಬಹಳ ಸ್ವಾಭಿಮಾನಿಗಳಿರ್ತಾರೆ. ಇನ್ನೊಬ್ಬರು ಕೊಡೋಕ್ಕೆ ಮಾತ್ರ ಅವ್ರು ಹಾತವ್ರಿ ನೋಡೋಣ, ನನಗೆ ಕೊಡೋ ಹಾಗಾಗಲಿ ಅಂತ. ಎಷ್ಟೋ ಸಂದರ್ಭದಲ್ಲಿ ಅದು ನಿಜವೂ ಆಗುತ್ತೆ. ಈ ಕೈಲಿ ಕೊಟ್ಟರೆ ಇನ್ನೊಂದು 10 ಕೈಲಿ ಬರುತ್ತೆ. ಅದನ್ನು ತ್ಯಾಗರಾಜರಲ್ಲಿ ಆ ಸಂಕಟಕ್ಕೆ ಸಿಲುಕಿದಾಗ ಈ ನಿಧಿಜಾಲ ತಮ್ಮ ರಚಿಸಿದ್ದಾರೆ. ತೃಪ್ತಿ ಅನ್ನೋದು ಅವ್ರು ತಿಳ್ಕೊಂಡಿರೋದು ಅದೇ ಅಮೂಲ್ಯವಾದ ಆಸ್ತಿ. ದಿ ಕಂಟೆಂಟ್ಮೆಂಟ್ ಇದೆಯಲ್ಲ, ದಟ್ ದಿ ಗ್ರೇಟೆಸ್ಟ್ ಅಸೆಟ್. ಎಲ್ಲದಕ್ಕಿಂತ ಮನುಷ್ಯನ ತೃಪ್ತಿ ಇದ್ದು ಬಿಟ್ಟರೆ ಅದಕ್ಕಿಂತ ಆಸ್ತಿ. ಅದಕ್ಕೆ ಎಲ್ಲಿವರೆಗೆ ಅಂತ ಎಲ್ಲರಿಗೂ ಒಂದು ಪ್ರಶ್ನೆ ಬರುತ್ತೆ. ಎಷ್ಟಿರಬೇಕು ಮನುಷ್ಯನಿಗೆ, ಎಷ್ಟು ಮನೆ ಇರಬೇಕು, ಎಷ್ಟು ದುಡ್ಡು ಇರಬೇಕು, ಎಷ್ಟು ಒಡವೆ ವಸ್ತು ಇರಬೇಕು, ಎಷ್ಟು ಬಟ್ಟೆ ಬರೆ ಇರಬೇಕು, ಹೀಗೆ ಯೋಚನೆ ಮಾಡ್ಕೊಂಡಿದ್ರೆ ಎಷ್ಟು ಆಹಾರ ಬೇಕು ಲೆಕ್ಕ ಹಾಕ್ಕೊಂಡ್ರೆ ಅದಕ್ಕೆ ಅವ್ರು ಹೇಳ್ತಾರೆ, ಅದಕ್ಕೆ ನಾವೇ ಒಂದು ಗೆರೆ ಹೇಳ್ಕೊಳ್ಬೇಕು. ನಿಜವಾದ ಸುಖಿ ಶ್ರೀಮಂತ ಅಂದರೆ ಯಾರು ಅಂದರೆ ಸಾಕು, ಇನ್ನೂ ಬೇಕಿಲ್ಲ. ಅದಕ್ಕೆ ಬೇಕು ಅನ್ನೋದಕ್ಕೆ ಹಾಕು ಬ್ರೇಕು, ಸಾಕು ಎಂಬ ಬ್ರೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅದು. ಆಮೇಲೆ ಕೋರಿಕೆ ಕೊರಗು ಇಲ್ಲದವನೇ ಕೋಟೀಶ್ವರ, ಕೋ 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 ಅನ್ನೋದನ್ನು ಜ್ಞಾಪಿಸ್ಕೊಳ್ಳಿ ಅಂತ ಕೇಳಿದರೆ, ಕೋ 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 ಈ ದಸರಾ ವಿಜಯದಶಮಿ ದಿವಸ ನಾವೆಲ್ಲರೂ ಕೂಡ ಕೋ 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 ಅಂತ ಕೋಳಿಯ ಕೂಗಾದ ಕೋ 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 ಅನ್ನೋದನ್ನು ಜ್ಞಾಪಿಸ್ಕೊಂಡ್ರೆ ಕೊರಗು ಕೋರಿಕೆ ಇಲ್ಲದವನೇ ಕೋಟೀಶ್ವರ ಎಂಬ ಮನೋವೃತ್ತಿಯುಳ್ಳವರಾಗಿದ್ದರು ಸಂತ ತ್ಯಾಗರಾಜರು. ಅದರಿಂದ ಕೋ 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 ಇದು ಇಂದಿನ ವಿಜಯದಶಮಿಯ ಮೂಲ ಮಂತ್ರವಾಗಿದ್ದು ನಾವು ನೆಮ್ಮದಿಯಿಂದ ಉಳಿಕೆಯ ಜೀವನವನ್ನು ನಾವು ಏನು ಕೆಲಸ ಮಾಡ್ತೀವೋ ಅದನ್ನು ಮಾಡಿಕೊಂಡು ಆ ಕೆಲಸದಲ್ಲೇ ಆನಂದ ಪಡ್ಕೊಳ್ಬೋದು ಅನ್ನೋ ಒಂದು ಮೆಸೇಜ್ ಇದರಲ್ಲಿ ತ್ಯಾಗರಾಜರ ಕೃತಿಗಳಿಂದ ಬಂದಿದೆ. ಲೋಕದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ, ಎರಡೂ ಸರಿಸಮಾನವಾಗಿದೆ. ನಾವು ಅದನ್ನು ಪರಿಶೀಲಿಸಿ ನಾವು ಮಾಡ್ಕೊಳ್ಳೋಣ. ನಾವು ಯಾಕಂದರೆ ಒಂದು ಈಗಾಲಿಟೇರಿಯನ್ ಸೊಸೈಟಿ ಹೇಳೋಕ್ಕೆ ಈಸಿ, ಆದರೆ ಹಾಗಿರೋಲ್ಲ, ಹಾಗಿರೋಲ್ಲ ವಸ್ತುಸ್ಥಿತಿ. ಅಲ್ಲಿ ಶಾಶ್ವತವಾದ ಸುಖ ನೀಡುವುದನ್ನು ನಾವೇ ಆರಿಸ್ಕೊಳ್ಬೇಕು. ನಮಗೆ ಯಾವುದು ಸರಿಯೋ ಅದನ್ನು ಮಾತ್ರ ನಾವು ನಮಗಾಗಿದ್ದು ಎಲ್ರಿಗೂ ಸರಿಯಾಗಬೇಕು ಅಂತೇನಿಲ್ಲ. ಅವರವರ ರೀತಿ ಅವರವ್ರದ್ದು. ಅದಕ್ಕೆ ಎಲ್ಲರ ಶೂಸು ಎಲ್ರಿಗೂ ಆಗೋದಿಲ್ಲ. ಅವರವ್ರ ಶೂಸು ಅಥವಾ ಅವರವ್ರ ಚಪ್ಪಲಿ ಅವರವ್ರಿಗೆ ಮಾತ್ರ ಫಿಟ್ಟಿನ್ ಆಗೋದು. ಆ ದೃಷ್ಟಿಯಿಂದ ಶಾಶ್ವತವಾದ ಸುಖ ನೀಡುವುದನ್ನು ಆರಿಸ್ಕೊಳ್ಬೇಕು. ಆಮೇಲೆ ಸ್ವಾರ್ಥಕ್ಕಾಗಿ ಸೆಲ್ಫಿಶ್ ಮೋಟಿವ್ನಿಂದ, ಆಮೇಲೆ ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಕ್ಷಣಿಕ ಸುಖಕ್ಕಾಗಿ ಯಾರನ್ನೂ ಒಲಿಸಲು, ಯಾರನ್ನೋ ಒಬ್ಬರನ್ನು ಒಲಿಸೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಅವರನ್ನು ಇಂದ್ರ ಚಂದ್ರ ದೇವೇಂದ್ರ ಅಂತ ಹಾಡಿ ಹೊಗಳ್ತೀವಿ. ಹಾಗಂತ ಅವರೇನು ಹೊಗಳಿಸ್ಕೊಳ್ಳೋರು ಈ ಕಾಲದಲ್ಲಿ ಏನು ಕಿವಿ ಮೇಲೆ ಹೇಳ್ತೀವಲ್ಲ, ಇಲ್ಲಿ ಪಾಠ ದೇವ್ರ ಮೇಲೆ ದಾಸವಾಳದ ಹೋಗಿಟ್ಟಿದ್ದೀವಿ. ದಾಸವಾಳದ ದೇವ್ರ ಮೇಲೆ ಮಾತ್ರ ಹಿಡಿಸ್ತೀವಿ. ನಾವೇನಾದ್ರು ಎರಡು ಕಿವಿಗೂ ದಾಸವಾಳ ಇಟ್ಕೊಂಡ್ರೆ ಬೇರೆಯವ್ರು ನೀವೆಲ್ಲ ಹೇಳ್ತಾರೆ, ಕೇಳ್ತಾ ಇರೋರು ವೀಕ್ಷಿಸ್ತಾ ಇರೋರು. ಏನು ನಂಜುಂಡಸ್ವಾಮಿಯವರು ದಾಸವಾಳದ ಅವ್ರ ಕಿವಿಗೆ ಇಟ್ಕೊಂಡ್ಬಿಟ್ಟಿದ್ದಾರೆ, ನಾವೇನು ದಡ್ರ ಅಂತ? ಖಂಡಿತ ನೀವು ಯಾರೋ ದಡ್ರಲ್ಲ. ಅದರಿಂದ ಆ ಒಂದು ವಿಚಾರಕ್ಕೋಸ್ಕರ ನಾವೇನು ಮಾಡ್ತೀವಿ, ಎಷ್ಟೋ ಸತಿ ನಮ್ಮ ಕೆಲಸ ಸಾಧಿಸ್ಕೊಳ್ಳೋಕ್ಕೋಸ್ಕರ ಅಂತ ಸ್ತೋತ್ರ. ಆದರೆ ದೇವಿ ಮಾತ್ರ ಸ್ತೋತ್ರಪ್ರಿಯ ಸ್ತುತಿಮತಿ ಶ್ರುತಿ ಸಂಸ್ತುತ ವೈಭವ. ಅಲ್ಲೊಂದು ಮಾತಿದೆ, ಸ್ತೋತ್ರಪ್ರಿಯ ಶ್ರುತಿ ಸಂಸ್ತುತ ವೈಭವ. ನೀವು ಯಾರು ಜ್ಞಾನದಿಂದ ಪರಮಜ್ಞಾನದಿಂದ ಸ್ತೋತ್ರ ಮಾಡ್ತಾರೋ ಅವ್ರಿಗೆ ಸುಮ್ಮನೆ ಹೋಗಳ್ಬಿಟ್ರೆ ಅವಳು ಕೇಳಿದ್ದೆಲ್ಲ ಕೊಟ್ಬಿಡ್ತಾಳೆ ಅನ್ನೋದು ಅಲ್ಲೂ ಸುಳ್ಳು. ಶ್ರುತಿ ಸಂಸ್ತುತ ವೈಭವ ಅದು ಅರ್ಥ ಮಾಡ್ಕೊಳ್ಬೇಕು ನಾವು. ಶ್ರುತಿ ಸಂಗೀತನೂ ಅಷ್ಟೇ, ಒಳ್ಳೆ ಶ್ರುತಿಲಿದ್ದರೆ ಸಂಗೀತ ಚೆನ್ನಾಗಿ, ಇಲ್ಲ ಅಪಸ್ವರ ಬರುತ್ತೆ. ಹಾಗೆ ಇಲ್ಲಿ ಅವಳು ಶ್ರುತಿ ಸಂಸ್ತುತ ವೈಭವೇ. ನಾವು ಜ್ಞಾನ ಪರಮಜ್ಞಾನದಿಂದ ಮಹಾತಾಯಿನ ನಾವು ಹೊಗಳಿದ್ರೆ ಅವಳು ನಮಗೆ ಬೇಕಾದ್ದನ್ನು ನಮಗೇನು ಬೇಕೋ ಅವಳೇ ತಿಳ್ಕೊಂಡು ಕೊಡ್ತಾಳೆ. ಆದ್ದರಿಂದ ಅಂತಹದ್ದನ್ನು ಅವರು ಇಲ್ಲಿ ಹೇಳ್ತಾ ಇರೋಕ್ಕಾಗಿ ಶಾಶ್ವತವಾದ ಸುಖ ನೀಡುವುದನ್ನು ನಾವು ಆರಿಸ್ಕೊಳ್ಬೇಕು. ಸ್ವಾರ್ಥಕ್ಕಾಗಿ ಕ್ಷಣಿಕ ಸುಖಕ್ಕಾಗಿ ಯಾರನ್ನೋ ಒಲಿಸಲು ನರಸ್ತುತಿ ಸುಖವೇ ಅನ್ನೋದೇ ಅಲ್ಲಿ ಆ ಕೃತಿ. ಶ್ರೇಯಸ್ಸಿಗೋಸ್ಕರ ಅದ್ರ ಬದಲು ಶ್ರೀರಾಮನ ಅವರೇ ಕೇಳ್ಕೊತಾರೆ, ಅದು ಸುಖನೋ ಇದು ಸುಖನೋ. ನಮಗೇನೆ ನಮ್ಗೆ ಎಷ್ಟೋ ಸತಿ ದ್ವಂದ್ವ ನಿತ್ಯ ಜೀವನದಲ್ಲಿ ಬಂದುಬಿಡುತ್ತೆ, ಇದು ಮಾಡೋಣ ಅದು ಮಾಡೋಣ ಅಂತ. ಆಗ ನಮ್ಮ ಮನಸ್ಸು ಹೇಗೆ ಕೇಳುತ್ತೋ, ಯಾಕೆಂದರೆ ನಾವು ವಿ ಶುಡ್ ನಾಟ್ ಬ್ಲೇಮ್ ಅದರ್ಸ್. ನೀನು ಹಾಗೆ ಹೇಳ್ಬಿಟ್ಟು ಚೆನ್ನಾಗಾಯ್ತಾ, ನೋಡಿ ನಾನು ಹಾಗೆ ಅಂದ್ಕೊಂಡೇ ಇರಲಿಲ್ಲ ಅಂತ ಸುಳ್ಳು ಹೇಳ್ತಾರೆ ನಿಜವಾಗ್ಲೂ. ಯಾಕೆಂದರೆ ಗೂಬೆ ಕೂರಿಸೋದು ಅಂತೀವಲ್ಲ ನಾವು, ಯಾರಿಗಾರು ಒಬ್ರು ಇರ್ತಾರಲ್ಲ ಅದು ಅವ್ರಿಗೆ, ನೋಡಿ ನೀನು ಹೇಳದೆ ಹೋಗಿದ್ದೀನಿ ನಾನು ಖಂಡಿತ ಹಾಗೆ ಮಾಡ್ತಿರ್ಲಿಲ್ಲ ಅನ್ನೋದು. ಆಮೇಲೆ ಅದಕ್ಕೆ ಆಣೆ ಪ್ರಮಾಣ ಬೇರೆ, ಖಂಡಿತ ಅದ್ಯಾವುದು ಬೇಕಿಲ್ಲ. ನಾವು ನಮ್ಮ ಇದನ್ನು ನಮ್ಮ ಪರಿಸ್ಥಿತಿ ನಮಗೆ ಚೆನ್ನಾಗಿ ಅರ್ಥವಾಗುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಶ್ರೇಯಸ್ಸಿಗೋಸ್ಕರ ಶ್ರೀರಾಮ ಪರಮಾತ್ಮನ ಶಾಶ್ವತವಾದ ಸನ್ನಿಧಿ ಸುಖವೋ
ಪರಿಶೀಲಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಪದಗಳೆಲ್ಲ, ಒಳ್ಳೆ ಯಾವ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲದೆ ಇರೋ ಪದಗಳಿವೆಲ್ಲ ಒಂದು ಪರಿಶೀಲಿಸಿ ಅಂತ. ಜಸ್ಟ್ ಈ ಗೋತ್ರು ಡೋಂಟ್ ಅಗ್ರಿ ಎವ್ರಿ ವರ್ಡ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ನೀವು ಒಂದೊಂದು ಎವ್ರಿ ಲೆಟರ್ ಅಂಡ್ ಸ್ಪಿರಿಟ್ ಇನ್ ಬಿಟ್ವೀನ್ ಲೆಟರ್ಸ್, ಇನ್ ಬಿಟ್ವೀನ್ ಲೈನ್ಸು ಅಲ್ಲ ಇನ್ ಬಿಟ್ವೀನ್ ಲೆಟರ್ಸ್ ಪರಿಶೀಲಿಸಿ ಯಾವುದು ಯುಕ್ತವೋ ಅದನ್ನು ಮಾಡು ಅಂತ ಮನಸ್ಸಿಗೆ ತಿರುಗಾ ಮಾಡು ಎಂದು ತಮ್ಮ ಸ್ವಂತ ಅನುಭವವನ್ನು ತ್ಯಾಗರಾಜರು ನಿಧಿಚಾಲ ಸುಖಮ ಕೀರ್ತನೆಯ ಈ ಕಲ್ಯಾಣಿ ರಾಗದ ಪಲ್ಲವಿಯ ಭಾಗವನ್ನು ಮಾತ್ರ ನಾವು ಶ್ರವಣ ಮಾಡಿ ಶ್ರೀರಾಮನ ಸನ್ನಿಧಿಯ ಶಾಶ್ವತವಾದಂಥ ಸುಖವನ್ನು ನಾವು ಅಪೇಕ್ಷಿಸೋಣ. ಅದು ಪಲ್ಲವಿ ಹೀಗಿದೆ, ನಿಧಿ ಚಾಲ ಸುಖಮ ಕ್ವಶನ್ ಮಾರ್ಕಲ್ಲಿ ನಿಧಿ ಚಾಲ ಸುಖಮ ರಾಮುನಿ ಸನ್ನಿಧಿ ಸೇವಾ ಸುಖಮ ಇನ್ನೊಂದು ಕ್ವಶನ್ ಮಾರ್ಕು. ಆಮೇಲೆ ನಿಜ ಮುಗ ಬಲ್ಕು ಮನಸ್ಸ, ಅದು ಇಷ್ಟು ಪಲ್ಲವಿ ನೋಡಿ. ನಿಜ ಮುಗ ಯಾವುದು ನಿಂಗೆ ಸರಿ ಅನಿಸುತ್ತೋ ನಿಜ ಮುಗ ಬಲ್ಕು ಮನಸ್ಸೇ ನೀನೇ ಯೋಚನೆ ಮಾಡು. ಮನಸ್ಸಿಗೆ ತಾವು ಹೇಳ್ಕೊಂಡಿರೋ ಎಷ್ಟು ನಿಧಿ, ಅದಕ್ಕೆ ಇಲ್ಲಿ ನೋಡಿ ರಾಗ ಕೂಡ ಕಲ್ಯಾಣಿ. ಕಲ್ಯಾಣ ಅಂದರೆ ವೆಲ್ಫೇರ್, ನಿನ್ನ ಮನಸ್ಸಿಗೆ ನಿನಗೆ ಯಾವುದು ವೆಲ್ಫೇರೋ ಅದು. ಇನ್ನೊಂದು ಅರ್ಥ ಕಲ್ಯಾಣಿ ಅಂತ ಹೇಳಿದ್ರೆ ಪ್ರತಿ ದೇವಸ್ಥಾನಗಳಲ್ಲೂ ಕಲ್ಯಾಣಿ ಅಂತ ಇರುತ್ತೆ, ಅಲ್ಲಿ ಕಲ್ಯಾಣಿಯಿಂದ ನೀರು ಇರುತ್ತೆ, ನೀರು ಶುದ್ಧವಾಗಿರ್ತಕ್ಕಂಥದ್ದು, ಆ ನೀರಿನಿಂದ ದೇವರಿಗೆ ಅಭಿಷೇಕ ಮಾಡುವಂಥದ್ದು. ದೇವರಿಗೆ ಅಭಿಷೇಕ ಮಾಡುವಂಥ ಕಲ್ಯಾಣಿಯಲ್ಲಿರುವ ನೀರು ಎಷ್ಟು ಶುದ್ಧವಾಗಿರುತ್ತೋ ಹಾಗೆ ಶುದ್ಧ ಮನಸ್ಸಿನಿಂದ, ಶುದ್ಧ ಮಾನಸ ಬಿಂದು ತರ್ಪಣ ಸಂತುಷ್ಟ ಪೂರ್ವಜ ತ್ರಿಪುರಾಂಬಿಕ, ಅದನ್ನು ಇಲ್ಲಿ ರಾಗದ ತಾಯಿಯನ್ನು ಕೂಡ ಆ ಕಲ್ಯಾಣಿ ರಾಗದಲ್ಲೇ ನಿಧಿ ಚಾಲ ಸುಖಮ ರಾಮನ ಸೇವ ಸನ್ನಿಧಿ ಸುಖಮ ನಿಜ ಮಗ ಬಲ್ಕು ಮನಸ್ಸ. ನೋಡಿ ರಾಗ ಕೃತಿಗಳನ್ನೆಲ್ಲ ನಾವು ತುಂಬ ಕೇಳಿರ್ತೀವಿ, ಸಿಕ್ಕಾಪಟ್ಟೆ ಜನ ಒಳ್ಳೊಳ್ಳೆ ಸೊಗಸಾಗಿ ರಾಗ ಅದಕ್ಕೆ ನೆರವಲು ಸ್ವರಪ್ರಸ್ತಾರ ಸಂಗತಿಗಳು ಎಲ್ಲ ಕೇಳಿರ್ತೀವಿ, ಆದರೆ ಈ ಅರ್ಥ ನಮಗೆ ನಿಜವಾಗ್ಲು. ನಾನು ಅದಕ್ಕೆ ಜಾಸ್ತಿ ಕೃತಿ ಆವಾಗಲೂ ಮಾಡಿರಲಿಲ್ಲ, ಈಗಲೂ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಕೃತಿಗಳಲ್ಲಿ ಬೇಕಷ್ಟು ದೊಡ್ಡ ಮಹಾನುಭಾವರುಗಳೆಲ್ಲ ಹಾಡಿರೋದು ಯೂಟ್ಯೂಬ್ನಲ್ಲಿ ದಂಡಿಯಾಗಿ ಸಿಗುತ್ತೆ. ಆಮೇಲೆ ನೀವುಗಳು ಸಂಗೀತ ಪ್ರಾಕ್ಟೀಸ್ ಮಾಡಿರೋರು ಕೇಳಿರ್ತಾರೆ, ಆಮೇಲೆ ಶ್ರೋತೃಗಳು ಅಂದರೆ ನೀವು ಕೇಳಿರ್ತೀರ, ಎಲ್ಲರೂ ಹಾಡಲೇಬೇಕು ಅಂತಿಲ್ಲ ನುಡಿಸ್ಲೇಬೇಕು ಅಂತ. ಆದರೆ ಇದರ ಮನಸ್ಸಿನ ಒಳಗಿನ ಇಂಗಿತ ತಿಳ್ಕೊಳ್ಳೋಕ್ಕೋಸ್ಕರ ಈ ಒಂದು ತ್ಯಾಗರಾಜರು ಮತ್ತು ಮನಸ್ಸು ರೂಪಕದಲ್ಲಿ ನೀತಿ ಸುಖ ರಾಮುನಿ ಸನ್ನಿಧಿ ಸೇವ ಸುಖ ನಿಜ ಮುಗ ಬಲ್ಕೋ ಮನಸ. ನೋಡಿ ಅಲ್ಲಿ ಸೇವಾ ಸುಖಮ ಅಂತೇಳಿ ಭಾಳ ಚೆನ್ನಾಗಿದೆ ಬರಡು. ಸೇವಾ ಅನ್ನೋದು ನಾವೆಲ್ರಿಗೂ ಸೇವಾ ಮನೋಭಾವನೆ ಇರಬೇಕು, ಅದು ದಟ್ ವಿಲ್ ಸೇವ್ ಯು. ಸೇವಾ ಅನ್ನೋದು ಪದ್ಮ ಮಾಡಿದ್ರೆ ಸೇವೆ ಮಾಡಿದ್ರೆ ನಮ್ಗೆ ಸಿಗೋ ಒಂದು ಆನಂದ, ಆಮೇಲೆ ಇಟ್ ವಿಲ್ ಸೇವ್ ಅಸ್ ಫಾರ್ ಎವರ್ ಈವನ್ ಆಫ್ಟರ್ ಅವರ್ಸ್. ಈ ಜನ್ಮ ಆದಮೇಲೂ ಕೂಡ ಅದಕ್ಕೆ ನಾವು ಯಾನಿಗಾನಿಜ ಭಾವಾನಿ ಜನ್ಮಾಂತರ್ಗತ ನಿಜ ಅಂತೀವೋ ನಾವು, ಈಗ ನಾವು ಏನು ಸೇವೆ ಮಾಡ್ತೀವೋ ಕೆಲವು ಸಂದರ್ಭಗಳಲ್ಲಿ ಈಗಲೇ ನಮಗೆ ಅದರ ಫಲ ದೊರಕ್ಬಿಡುತ್ತೆ. ಸೇವೆ ಮಾಡೋದು ಈಗ ಕರೋನಾ ಪೀರಿಯಡಲ್ಲಿ ಪಾಪ ಎಷ್ಟು ಜನ ಎನ್ ಜಿ ಒಗಳು ಸುಮಾರು ರೀತಿ ನಮಗೆ ಕಾಣಲ್ಲ, ಅವರೇನು ಪೇಪರಲ್ಲಿ ಟಿ ವಿನಲ್ಲಿ ಬರೋದಿಲ್ಲ. ಹಾಗಿರೋ ಹೊತ್ತಿಗೆ ಸ್ವಲ್ಪ ಕರೋನಾನು ಕಡಿಮೆ ಆಗಿ ಆಮೇಲೆ ಈಗ ಉತ್ತರ ಕರ್ನಾಟಕದಲ್ಲಿ ಅಥವಾ ನಾರ್ತ್ ಇಂಡಿಯಾದಲ್ಲಿ ಬೇಕಷ್ಟು ಫ್ಲಡ್ಡು ಇತ್ಯಾದಿಗಳು ಪ್ರಕೃತಿಯಿಂದ ಆಗೋ ವಿಕೋಪಗಳಿಗೆ ಮಹಾಭಾರುಗಳು ಸೇವಾ ಮನೋಭಾವದವರು ಇದ್ದಾರೆ. ಹಾಗಿರುವತ್ತಿಗೆ ಈ ಪ್ರಪಂಚ ಇನ್ನೂ ನಡ್ಕೊಂಡು ಹೋಗ್ತಾ ಇದೆ. ಅಂತಹ ಮಹಾನುಭಾವನ ಮಹಾತಾಯಿ ಸೃಷ್ಟಿ ಮಾಡಿದ್ದಾಳೆ ಆ ಸೇವೆ ಮಾಡೋರನ್ನ. ಅದರಿಂದ ಇಲ್ಲಿ ಸನ್ನಿಧಿ ಸೇವಾ ಸುಖಮ ಅಂದರೆ ಇಲ್ಲಿ ಇನ್ನು ಒಳ ಅರ್ಥ ಏನು ಅಂದರೆ ಎಷ್ಟೋ ಸತಿ ಕೊನೆಗೆ ನೋಡಿ ಎಷ್ಟೇ ಆಸ್ತಿ ಪಾಸ್ತಿ ಏನೇ ಗಳಿಸ್ಕೊಂಡಿರಲಿ ಒಬ್ಬ ಸೇವೆ ಮಾಡೋದರಿಂದ ಸಿಗೋ ಆನಂದ ಅದು ಯಾವ ನಿಮಗೆ ಎಷ್ಟೇ 100 ಕೋಟಿ ಮಾಡಿ ಅದು ಎಷ್ಟೋ ಜನ ನಾವು ಬೇಕಾದ್ರೆ ಹೆಸರು ವಾರನ್ ಬಫೆ, ಒನ್ ಆಫ್ ದಿ ರಿಚೆಸ್ಟ್ ಇನ್ ದಿಸ್ ವರ್ಲ್ಡ್ ಬಿಲ್ ಗೇಟ್ಸ್, ನಮ್ಮ ಕರ್ನಾಟಕದ ಇವರು ಸುಧಾಮೂರ್ತಿಯವರು. ಸೊ ಇವರೆಲ್ಲ ತಮ್ಮ ಮೇಜರ್ ಪೋರ್ಷನ್ ಅವರು ಎಲ್ಲ ಎಷ್ಟೋ ಜನಕ್ಕೂ ಕೆಲಸನೂ ಕೊಟ್ಟು
ಎಷ್ಟು ಗೊತ್ತಿದ್ದು ಗೊತ್ತಿದ್ದ ಅವರೇನು ಪ್ರಚಾರಕ್ಕೋಸ್ಕರ ಮಾಡ್ಕೊಂಡಿರಲಿಲ್ಲ. ನಾವು ಈ ಟಿ ವಿಯವರು ನಾವು ಪತ್ರಿಕೆಯವ್ರು ಹೋಗಿ ಅವ್ರನ್ನ ಎಲ್ಲೆಲ್ಲಿ ಮಾಡ್ತಿದ್ರು ಅವರನ್ನು ಹಿಂಬಾಲಿಸ್ಕೊಂಡಾಗ ಅದನ್ನು ತೋರಿಸ್ತಿದ್ದಾರೆ ಹೊರತು ನಿತ್ಯ ಜೀವನದಲ್ಲಿ ಅವ್ರಿಗೆ ಮನಸ್ಸಿಗೆ ತೃಪ್ತಿ ಕೊಟ್ಟಿರೋದು ಸೇವೆಯಲ್ಲಿ ಒಂದು ಸ್ಟೇಜು. ಅಲ್ಲಿವರೆಗೆ ನೋಡಿ ಅವರು ಹಾಗೆ ಮಾಡದೆ ಹೋದರೆ ಎಷ್ಟು ಜನದ ಮನೆಯ ಸಂಸಾರ ಅಂತಹ ಕಂಪ್ನಿಗಳಿಂದ ಉದ್ಧಾರ ಆಗ್ತಾಯಿದೆ. ಇದರ ಅಷ್ಟು ಅದೂ ಒಂದು ರೀತಿ ಸೇವೆನೇ. ನಂತರ ಅದ್ರಲ್ಲಿ ಬಂದವರ ಲಾಭವನ್ನು ಅವರು ಸೇವಾ ಯಾವ್ಯಾವ ರೀತಿ ಸೇವೆ ಒಬ್ಬೊಬ್ಬರು ಒಂದೊಂದು ರೀತಿ ಸೇವೆ ಸಾಂದರ್ಭಿಕವಾಗಿ ಕರೋನಾ ಸಂದರ್ಭದಲ್ಲಿ ಮಾಡ್ತಾಯಿದ್ದಾರೆ. ಹೀಗಾಗಿ ಇಲ್ಲಿ ಇದು ಒಂದು ಮೆಸೇಜ್. ತ್ಯಾಗರಾಜರ ಕಾಲದಲ್ಲಾದ ಈ ನಿಧಿ ಚಾಲ ಸುಖಮ ರಾಮನಿ ಸನ್ನಿಧಿ ಸೇವಾ ಸುಖಮ ನಿಜಮುಗ ಬಲ್ಕು ಮನಸ. ಹಾಡುವಾಗ ಎಷ್ಟೊಂದು ಜನ ಸಂಗೀತ ದೊಡ್ಡ ದೊಡ್ಡ ವಿದ್ವಾಂಸರು ವಿದುಷಿಯರು ಹಾಡಿದ್ದಾರೆ ಇದನ್ನ. ಆ ಸಂಗತಿಗಳನ್ನು ಕೇಳಿದ್ರೆ ಸಂಗತಿ ಅನ್ನೋದೇ ಭಾಳ ಮುಖ್ಯ ಇಲ್ಲಿ. ತ್ಯಾಗರಾಜರ ಕೃತಿಗಳಲ್ಲಿ ಬೇಕಾದಷ್ಟು ಸಂಗತಿಗಳಿವೆ. ಆಮೇಲೆ ಹೊಸ ಹೊಸ ಸಂಗತಿಗಳನ್ನು ದೊಡ್ಡ ದೊಡ್ಡ ವಿದ್ವಾಂಸರು ಆನ್ ದಿ ಸ್ಪಾಟ್ ಕ್ರಿಯೇಟ್ ಮಾಡಿ ಹಾಡಿರೋದಿದೆ. ಆಗ ಈ ಅರ್ಥ ಅನ್ನೋದಕ್ಕೆ ಅನ್ವಯಿಸ್ಕೊಂಡ್ರೆ ಆಗ ಆದ ಆನಂದ ಅದು. ನೀಜ ಮೂಗ ಬಲ್ಕು ಮನಸ. ನಾನು ಅದನ್ನ ಪನ್ ಮಾಡಿದ್ದೀನಿ. ಬಲ್ಕ್ ಅಂದರೆ ನಮ್ಮ ತಲೆಗೆ ಏನೇನೋ ಬಲ್ಕ್ ಬೇಡದೇ ಇದನ್ನೆಲ್ಲ ತುಂಬ್ಕೊಂಡ್ಬಿಟ್ಟಿರ್ತೀವಿ ಮನಸ್ಸಿಗೆ. ಬಲ್ಕ್ ಬಲ್ಕಿ ಹೆಡ್ ಅಂತೀವಲ್ಲ ಹಾಗೆ ಅದನ್ನು ಹಗುರ ಮಾಡಬೇಕಾದ್ರೆ ಸೇವೆ. ಸೇವೆ ಒಂದೇ, ಇಟ್ ವಿಲ್ ಸೇವ್ ಯು ಫಾರ್ ಎವರ್. ಸೇವೆ ಅದರಲ್ಲಿ ಕೂಡ ಒಂದು ಸತಿ ನೋಡಿ ಸೇವಾ ಮನೋಭಾವನೆ ಬಂದ್ಬಿಡ್ತು ಅಂದರೆ ಸೇವಾ ಕೇಂದ್ರಗಳು ಗಂಜಿ ಕೇಂದ್ರಗಳು ಅಂತ ನಾವು ಇತ್ತೀಚೆಗೆ ನೋಡ್ತಾ ಇರ್ತೀವಿ. ಅದು ಅವರೆಲ್ಲ ದೇ ಆರ್ ಡಿಸೈನ್ಡ್ ಫಾರ್ ಸಚ್ ಥಿಂಗ್. ಸೇವೆ ಮಾಡೋ ಮನೋಭಾವನೆ ಮೊದಲಿಂದಲೂ ಇರಬೇಕು. ನಾವೆಲ್ಲ ಹಿಂದಿನ ಕಾಲದಲ್ಲಿ ನಮ್ಮನ್ನ ಪೇರೆಂಟ್ಸ್ ಎಲ್ಲ ಹೇಳ್ಕೊಟ್ಟಿದ್ದೇ ಅದು. ಯಾವ ಥರ ಒಂದು ಮಂದಿ ಸಾವಾದರೆ ಈಗ ನೋಡಿ ಕರೋನಾಯಿಂದ ಸಾವಾದರೆ ಯಾರು ಹತ್ರ ಪತ್ರ ಗಂಡ ಅಪಾಟಿ ಪ್ರೀತಿಸ್ತಿರೋ ಹೆಂಡತಿ ಅಥವಾ ಹೆಂಡತಿ ಗಂಡನ ತುಂಬ ಪ್ರೀತಿಸ್ತಿರೋ ಮಕ್ಕಳು ಅವರು ಕೂಡ ಅಯ್ಯೋ ಯಾವ ಥರ ವೈರಾಗ್ಯ ಅಂದರೆ ಹೋ ಹತ್ರ ಪತ್ರ ಹೋಗಲ್ಲ ಸೇರಿಸೋದಿರಲಿ ಇವು ಹೋಗಲ್ಲ. ಅದಕ್ಕೊಂದು ಕಾರಣ ಇವು ಓದು ಹೇಳೋದು ಕಮ್ಯುನಿಟಿಗೆಲ್ಲ ಹರಡ್ಬಿಡುತ್ತೆ. ಇವರೇ ಹರಡಿರೋದು ನಾವೇ ಹರಡಿರೋದು ಹಾಗನ್ಕೊಂಡು ಎಸ್ಕೇಪ್. ಬಟ್ ಸೇವೆ ಮಾಡೋವರಿಗೆ ಮದರ್ ತೆರೇಸ ಎಂತೆಂಥ ರೋಗಿಗಳು ಅದು ಕಂಟೇಜಿಯಸ್ ಅಂಥ ಮದರ್ ತೆರೇಸ ಇಂಥ ಮದರ್ ಶ್ರೀಮಾತೆ ಇವೆಲ್ಲ ನಮಗೆ ದಾರಿದೀಪಗಳು. ಅದರಿಂದ ಆ ಕೃತಿಗಳನ್ನು ಕೇಳಿದಾಗ ನಾವೆಲ್ಲರೂ ಹಾಗಾಗೋಕ್ಕಾಗೋಲ್ಲ. ಕೊನೆ ಪಕ್ಷ ಅದು ಹೀಗೆ ಮಾಡೋದರಿಂದ ಸಿಗೋ ಆನಂದ ಅದೇ ನಿಧಿ ಚಾಲ ಸುಖಮ ರಾಮುನಿ ಸನ್ನಿಧಿ ಸೇವಾ ಸುಖಮ ನಿಜ ಮಗ ಬಲ್ಕು ಮನಸ್ಸ ಅಂತ ನಮ್ಮ ಮನಸ್ಸನ್ನು ನಾವೆಲ್ಲ ಕೇಳಿಕೊಂಡು ಈ ತ್ಯಾಗರಾಜರು ಮತ್ತು ಮನಸ್ಸಿನ ಮುಂದಿನ ಸಂಚಿಕೆ ಇನ್ನೂ ಇದೆ. ಅದಕ್ಕೆ ಕಾಯ್ತಾ ಇರಿ. ಈಗ ನಾವೆಲ್ಲ ನಮ್ಮ ಮನಸ್ಸು ನಾವು ನಾನು ಸೇರಿ ಎಲ್ಲ ಕೇಳ್ಕೊಳ್ತಾ ಇರೋಣ. ನಮಸ್ಕಾರ.